ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಎಸ್ ಸ್ಟುಡಿಯೋಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ಮೂಲಂಗಿ ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ನಾನು ಒಂದು ಮೂಲಂಗಿ ತೊಗೊಂಡಿದ್ದೀನಿ, ದೊಡ್ಡದು ತುರ್ಕೊಂಡಿರೋಂಥದ್ದು. ಒಂದು ಮೀಡಿಯಂ ಈರುಳ್ಳಿ ಇದು ಸಣ್ಣಗೆ ಹೆಚ್ಕೊಬೇಕು. ತೆಂಗಿನಕಾಯಿ ತುರಿ 1/2 ಕಪ್, ಮೂಲಂಗಿ 1 ಕಪ್ನಷ್ಟಿತ್ತು, ಅದರಲ್ಲಿ 1/4 ಭಾಗ ತೊಗೊಂಡ್ರೆ ಸಾಕು. ಸಣ್ಣಗೆ ಹೆಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ 2, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ 1/2 ಟೀಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮೂಲಂಗಿ ಸ್ವಲ್ಪ ಖಾರ ಇರೋದ್ರಿಂದ ತಿನ್ನೋದಕ್ಕೆ ಖಾರ ಖಾರ ಇರುತ್ತೆ. ಸೊ ಮೊಸರನ್ನ ಹಾಕ್ಕೊಂಡ್ರೆ ಅದು ಖಾರ ಅವಾಯ್ಡ್ ಆಗುತ್ತೆ, ನೀವು ಆರಾಮಾಗಿ ತಿನ್ಬೋದು. ನೀವು ಮೂಲಂಗಿ ಕೋಸಂಬರಿ ತಿಂತಾ ಇದ್ದೀನಿ ಅಂತಲೇ ಫೀಲ್ ಆಗಲ್ಲ. ಮೊಸರು ಜೊತೆ ಅದು ಮಿಕ್ಸ್ ಆಗಿರೋದ್ರಿಂದ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಇನ್ನಷ್ಟು ಮೊಸರು ಹಾಕಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೋದು, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಮೊಸರು ಅಂತ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮೂಲಂಗಿ ತುಂಬ ಡಿಸೀಸಸ್ಗೆ ಒಳ್ಳೆಯದು, ಹಾರ್ಟ್ ಪ್ರಾಬ್ಲಮ್ಗೆ ಒಳ್ಳೆಯದು, ಡಯಾಬಿಟೀಸ್ ಪೇಷಂಟ್ಸ್ಗೆ ಒಳ್ಳೆಯದು, ಬಿ ಪಿ ಇರೋಂಥವ್ರಿಗೆ ಒಳ್ಳೆಯದು. ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ನೀವು ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು, ಹಾಗೆ ಸ್ವಲ್ಪ ಹಿಂಗು. ನಾನು ಇದಕ್ಕೆ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು, ಹಾಗಾಗಿ ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ. ಬಿಸಿ ಇರಬೇಕಾದ್ರೇ ಹಾಕಬಾರ್ದು, ಇದು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಗ್ಬಿಟ್ಟು ಆಮೇಲೆ ನಾವು ಇದನ್ನು ಕೋಸಂಬರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ತಣ್ಣಗಾಗಿದೆ, ಈಗ ನಾನು ಕೋಸಂಬರಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೂಲಂಗಿನಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ, ಹಾಗಾಗಿ ಇದನ್ನು ವಾರದಲ್ಲಿ 2-3 ಸರಿನಾದರೂ ಇದನ್ನು ಯೂಸ್ ಮಾಡಿ, ಸಾಂಬಾರ್ ಅಥವಾ ಕೋಸಂಬರಿ ಪಲ್ಯ ಯಾವುದಾದ್ರೂ ಒಂದು ರೂಪದಲ್ಲಿ. ನೋಡಿ, ಈಗ ಮೂಲಂಗಿ ಕೋಸಂಬರಿ ರೆಡಿಯಾಗಿದೆ. ಇದನ್ನು ಸೈಡ್ ಡಿಶಾಗಿ ಆರಾಮಾಗಿ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ.